ನಮ್ಮ ಜೊತೆಗೆ ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಪಿಲ್ಲರ್ ಶಕ್ತಿ ಜೊತೆಗೆ ಹಿರಿಯ ನಟರು ಆಗಿರುವಂತಹ ಸುಂದರ ರಾಜ್ ಸರ್ ಇದ್ದಾರೆ, ಮಾತನಾಡಿಸ್ತೀನಿ. ಸರ್ ನಮಸ್ಕಾರ, ಹೇಗಿದ್ದೀರಿ? ನನ್ನ ಜೀವನದಲ್ಲಿ ಸುವರ್ಣಕ್ಷರದಲ್ಲಿ ಬರೆದಿಡೋ ದಿನ ಅಂತ ನಾನು ಅನ್ಕೊಂಡಿದ್ದೀನಿ. ಅಮ್ಮ ಲೀಲಮ್ಮ ನಿಮ್ಮೊಳಗೆ ನಾವಮ್ಮ ಅನ್ನೋದನ್ನ ಇಡೀ ಕನ್ನಡ ಚಿತ್ರರಂಗದಲ್ಲಿರುವ ಎಲ್ಲ ಕಲಾವಿದರು, ಹಿರಿಯ ಕಲಾವಿದರು, ಹಿರಿಯ ನಿರ್ದೇಶಕರುಗಳು, ಹಿರಿಯ ತಂತ್ರಜ್ಞರು ಎಲ್ಲರೂ ಇವತ್ತು ಒಟ್ಟುಗೂಡಿದ್ದೀವಿ. ಹಳೆ ಬೇರು ಹೊಸ ಚಿಗುರನ್ನು ಹಾಗೆ ಇವತ್ತು ನೋಡೋದಕ್ಕೆ ಒಂದು ಆನಂದ ಆಯಿತು. ತಾಯಿ ಆಶೀರ್ವಾದ ಸಿಕ್ಕಿದೆ. ಇನ್ನು ಮುಂದಿನ ದಿನಗಳಲ್ಲಿ ಸರ್ವೇ ಜನ ಸುಖಿನೋಭವಂತು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ನಿಮ್ಮ ಈ ನಡೆ ಇದೆಯಲ್ಲ, ತುಂಬಾ ಜನಕ್ಕೆ ಆಶ್ಚರ್ಯ, ಕುತೂಹಲ, ಜೊತೆಗೆ ಒಂದ್ ರೀತಿ ನೀವು ಒಂಥರ ಶಕ್ತಿ ತುಂಬತಾ ಇದ್ದೀರಿ. ಹಿಂಗ್ ಹಿಂಗ್ ಸಡನ್ ಚೇಂಜಸ್, ಇದೆಲ್ಲವೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಬಹುಶಃ ಇಂಗ್ಲಿಷ್ ನಲ್ಲಿ ಒಂದು ವರ್ಡ್ ಇದೆ, ಯು ಮೇ ಬಿ ಬಿಗ್ ಬಟ್ ಐ ಆಮ್ ನಾಟ್ ಸ್ಮಾಲ್. ನೀನು ದೊಡ್ಡವನಾಗಿರ್ಬೋದು, ನಾನು ಚಿಕ್ಕವನಲ್ಲ. ನಾನು ಒಂದು ಏನು ಒಂದು ಪದ ಇದೆ ಅದನ್ನು ನಾನು ಅಕ್ಷರಶಃ ನಂಬ್ತೀನಿ. ಯಾಕಂದರೆ ಈ ಜಗತ್ತು ಹೇಗಿದೆ ಅಂತಂದರೆ ವಿಶಾಲವಾಗಿದೆ. ಇವತ್ತು ನೀವೇನಾದರೂ ಒಂದು ಅದ್ಭುತವಾದ ಕೆಲಸ ನಡೆದಿದೆ, ಒಂದು ಒಳ್ಳೆ ಪೆನ್ ಬೇಕು ಅಂತಂದರೆ ಆ ಕಾಲದಲ್ಲಿ ಹೀರೋ ಪೆನ್ ಅಂತ ಒಂದು ಇತ್ತು, ಅದು ಜಾಪನೀಸಿಂದ ಬರ್ತಾ ಇದ್ದು, ಜಪಾನ್ ಪೆನ್. ಅದನ್ನು ತುಂಬ ಖುಷಿ ಪಡ್ತಾ ಇದ್ವಿ. ಹಂಗೆ ನೋಡ್ಕೋದ್ರೆ ಜಪಾನ್ ಒಂದು ಟೈನಿ ಐಲ್ಯಾಂಡ್, ಅದು ಚಿಕ್ಕ ಐಲ್ಯಾಂಡು. ಪ್ರಪಂಚದಲ್ಲಿ ಇವತ್ತು ಅತ್ಯಂತ ಅದ್ಭುತವಾದ ಕಾರುಗಳು ಅಲ್ಲಿಂದ ಬರ್ತಾ ಇದೆ, ಟೆಲಿವಿಷನ್ ಅಲ್ಲಿಂದ ಬರ್ತಾ ಇದೆ. ಅದೇ ಥರ ಸೌತ್ ಕೊರಿಯಾ ಇರ್ಬೋದು, ಅದೇ ರೀತಿ ಬೇಕಾದಷ್ಟು ದೇಶಗಳಿರ್ಬೋದು. ನನಗೆ ಕರ್ನಾಟಕ ಮ್ಯಾಪ್ ನೋಡಿದಾಗ ಚಿಕ್ಕದು ಅಂತ ಯಾರಾದ್ರೂ ಅಂದರೆ ಇರಲಿ ಬಿಡಿ, ಆದರೆ ಸಿನಿಮಾಗಳು ಇವತ್ತು ಜಗತ್ತೇ ಹಿಂದೆ ತಿರುಗಿ ನೋಡುವಂಥ ಸಿನಿಮಾಗಳು ಎರಡು ಕೊಟ್ಟಿದ್ದೀವಿ, ಒಂದು KGF 1 ಆ್ಯಂಡ್ KGF 2, ಅದೇ ರೀತಿ ಕಾಂತಾರ. ಯಾಕೆ ಹೆಮ್ಮೆ ಪಡ್ತೀನಿ ಅಂದರೆ ಎಲ್ಲೋ ಒಂದು ಕುಗ್ರಾಮದಲ್ಲಿ ಯಾವುದೋ ಒಂದು ದಕ್ಷಿಣ ಕನ್ನಡದ ಹುಡುಗ ರಿಷಬ್ ಶೆಟ್ಟಿ ಅನ್ನೋನು ಒಂದು ಸಿನಿಮಾಯಿಂದನೇ ಓವರ್ ನೈಟ್ ಹಿ ಬಿಕಮ್ಸ್ ಎ ಸೂಪರ್ ಸ್ಟಾರ್, ಪ್ಯಾನ್ ಇಂಡಿಯಾ ಸ್ಟಾರ್. ಇವತ್ತು ನಾನು ಯಾವುದೇ ಒಂದು ತಮಿಳ್ನಾಡಿಗೆ ಹೋಗಲಿ, ಆಂಧ್ರಾಗೆ ಹೋಗಲಿ, ಮಲಯಾಳಕ್ಕೆ ಹೋಗಲಿ, ಅಥವಾ ಡೆಲ್ಲಿಗೆ ಹೋಗಲಿ, ಎಲ್ಲಿಂದ ಬಂದಿದ್ದೀರಂದ್ರೆ ಕರ್ನಾಟಕ ಅಂದರೆ ಹಾ ಕಾಂತಾರ, ಹಾ KGF ಅಂತಾರೆ. ಏನಾದರೂ ಮಾಡಿ, ಇವತ್ತು ಕಲಾವಿದರ ಸಂಘ ಅಂತ ಏನಿದೆ ಅದು ನಾನು ಕಾರ್ಯದರ್ಶಿಯಾಗಿದ್ದಾಗ, ಅಂಬರೀಷ್ ಪ್ರೆಸಿಡೆಂಟ್ ಆಗಿದ್ದಾಗ ಆ ಜಾಗವನ್ನು ಮಾಡಿದ್ವಿ. ಇವತ್ತೊಂದು ಭವ್ಯವಾದ ಒಂದು ರಂಗಮಂದಿರ ಇದೆ, ಬಹುಶಃ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ನನ್ನ ಅನಿಸಿಕೆಯಲ್ಲಿ ಇವತ್ತು ಭಾರತ ಚಿತ್ರರಂಗದಲ್ಲಿ ಯಾವುದೇ ಒಂದು ನಟಿಗೆ ಸಿಗದಂಥ ಗೌರವ ಸಿಕ್ಕಿದೆ. ನಾವೆಲ್ಲ ಹೋದ ಮೇಲೆ ಎಲ್ಲರನ್ನು ಕೊಂಡಾಡ್ತೀವಿ, ಅದು ಇರೋವಾಗ ಏನು ಮಾಡಿದ್ದೀರಿ? ಇರೋವಾಗ ಮಾಡಬೇಕು, ಹೋದ ಮೇಲೆಲ್ಲ. ನನ್ನ ನಗು, ನನ್ನ ಅಳು, ನನ್ನ ಸಂತೋಷ, ನನ್ನ ನೋವು ಇದ್ದಾಗ ಮಾಡಿಬಿಡಿ, ಗೊತ್ತಾಗ್ಬಿಡುತ್ತೆ. ನಾನು ಹೋದ ಮೇಲೆ ಏನೂ ಗೊತ್ತಾಗೋದಿಲ್ಲ. ನನಗೆ ಲೀಲಮ್ಮ ಹೇಳಿದ್ರು, ನಾವು ಒಂದು ಎರಡು ತಿಂಗಳ ಹಿಂದೆ ಬಂದಾಗ ನನ್ನ ಕಲಾವಿದರನ್ನು ನೋಡಬೇಕು ಅಂತ ಹೇಳಿದಾಗ ತತ್ಕ್ಷಣ ನಾನು ಎಲ್ಲರನ್ನೂ ಸಂಪರ್ಕ ಮಾಡಿದೆ. ಆ ಕಾರ್ಯ ಇವತ್ತು ಕೂಡಿ ಬಂತು. ಇವತ್ತು ನಾನು ಏನೇ ಹೇಳಿದ್ನಲ್ಲ, ನನ್ನ ಜೀವನದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿನ ಇವತ್ತು ಅಂತಂದರೆ ಅದಕ್ಕೆ ಪ್ರೇರಣೆ ಪ್ರೋತ್ಸಾಹ ಲೀಲಮ್ಮ ಹಾಗೂ ವಿನೋದ್ ರಾಜ್.